ನಮಸ್ಕಾರ. ನಿಮ್ಮನ್ನೆಲ್ಲ ಇವತ್ತು ಯಾಕೆ ಬರ ಹೇಳಿದೆ ಗೊತ್ತಾ? ನನಗೂ ವಯಸ್ಸಾಗ್ತಾ ಇದೆ. ಮನೆ ಜವಾಬ್ದಾರಿ ವಹಿವಾಟ್ನೆಲ್ಲ ಮನೆ ಮಗನ ಕೈಲಿ ಒಪ್ಪಿಸ್ಬಿಟ್ಟು ರಾಮಕೃಷ್ಣ ಅಂತ ಇದ್ಬಿಡೋಣ ಅಂತ. ಸ್ನೇಹಿತರೆ, ಇಷ್ಟು ದಿವಸ ನನ್ನ ಮೇಲೆ ಯಾವ ರೀತಿ ಪ್ರೀತಿ ತೋರಿಸ್ತಾ ಇದ್ರೋ ಅದೇ ಪ್ರೀತಿನ ಮುಂದುವರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆಗಬಹುದಲ್ಲ? ಸಂತೋಷ, ಸಂತೋಷ. ಈ ಬೀಗದ ಕೈನ ಯಾವ ಮನೆ ಮಗ ತಗೋತಾನೋ ಅವನ ಮನೆಯಲ್ಲಿರೋ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಎಷ್ಟು ಹಣ ಇದೆ ಅಂತ ಯೋಚನೆ ಮಾಡಬಾರ್ದು. ತಲತಲಾಂತರದಿಂದ ನಮ್ಮ ವಂಶಕ್ಕೆ ಬಂದಿರೋ ಕೀರ್ತಿ ಗೌರವನ ಕಾಪಾಡ್ಕೊಂಡು ಬರಬೇಕು. ಹಣ ಹೋದ್ರೆ ಪರವಾಗಿಲ್ಲ, ನಾನು ಬದುಕಿರ್ತೀನಿ. ಆದ್ರೆ ಗೌರವ ಹೋದ್ರೆ ನಾನು ಖಂಡಿತ ಬದುಕಿರೋದಿಲ್ಲ. ಅದನ್ನ ಕಾಪಾಡ್ಕೊಂಡು ಬರ್ತಾನೆ ಅಂತ ಈ ಮನೆ ಮಗನಿಗೆ ಬೀಗದ ಕೈ ಒಪ್ಪಿಸ್ತಾ ಇದ್ದೀನಿ. ಎಲ್ಲಿರ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ. ಧೈರ್ಯವಾಗಿರಿ, ಎಲ್ಲದಕ್ಕೂ ದೇವರಿದ್ದಾನೆ. ಹಲೋ ಪುಟ್ಟ, ಹುಷಾರಾಗಿದ್ಯಾ? ತಗೋ ಈ ಹಾಲು ಕುಡಿದು ದಪ್ಪ ದಪ್ಪಗೆ ಗುಂಡು ಗುಂಡು ಆಗ್ಬೇಕು. ಹುಷಾರಾಗಿದ್ಯಾ? ಏನ್ ಕಸ್ತೂರಿ, ಯಾರನ್ನು ಕಾಸು ಕೊಡದೆ ಹಾಗೇನೆ ಹೋಗ್ತಾ ಇದಾರೆ? ಇದು ಮಾರೋಕಲ್ಲ, ಅದಕ್ಕೆ ನಮ್ ಹೊಲದಲ್ಲಿ ಕೆಲಸ ಮಾಡೋರ್ ಮಕ್ಕಳಿಗೆ ದಾನವಾಗಿ ಕೊಡೋದು. ದಾನ ಧರ್ಮ ಎಲ್ಲ ಇವತ್ತಿಗೆ ಕೊನೆ, ಇನ್ ಮುಂದೆ ದುಡ್ಡು ತಗೊಂಡ್ ಹಾಲು ಕೊಡ್ಬೇಕು. ಅಯ್ಯಯ್ಯೋ, ದುಡ್ಡು ತಗೊಂಡ್ರೆ ಅಪ್ಪಯ್ಯ ಬೈತಾರೆ. ನಾನು ಬೈಯೋದಿಲ್ಲ, ಬೋರಿಸ್ತೀನಿ. ಇದು ನಾವು ಬೆಳೆದಿರೋ ಬೆಳೆಯಲ್ಲಿ ಬಂದಿರೋದು, ಇದರಲ್ಲಿ ನಾವು ಕೊಟ್ಟಿರೋ ಕೂಲಿ ಲೆಕ್ಕನೂ ಇದೆ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಯಾರು ಶಿವಪುರ? ಈ ಅಮ್ಮ ನಮ್ಮ ಜಮೀನಲ್ಲಿ ಕೆಲಸ ಮಾಡೋ ಹೊನ್ನಮ್ಮ. ಅದು ಗೊತ್ತಿದೆ, ಆ ಹುಡುಗಿ ಯಾರು ಅಂತ? ನನ್ನ ಮಗಳು ಬುದ್ಧಿ. ಸೋಮವಾರ ಮದ್ವೆ ಇಟ್ಕೊಂಡಿದ್ದೀವಿ, ನಾಡಿದ್ದೆ ಚಪ್ರ. ಏನ್ ಶಿವಪುರ, ಇಂತ ಶುಭ ಕಾರ್ಯಕ್ಕೆಲ್ಲ ನಮ್ಮಲ್ಲೇನಾದ್ರೂ? ನಮ್ಮಲ್ಲಿ ಕೆಲಸ ಮಾಡೋ ಎಲ್ಲಾರ ಮನೆ ಹೆಣ್ಣು ಮಕ್ಕಳ ಮದುವೆ ಖರ್ಚು ನಮ್ದೇ. ಓಹೋ, ಇದೇನಪ್ಪ ರಮಣ? ಏನಿಲ್ಲ. ಅಲ್ಲ, ಇಷ್ಟೊಂದು ಹಣ ಕೊಟ್ರೆ ಎಲ್ಲರೂ ಸಹ ಬರ್ತಾನೆ ಇರ್ತಾರೆ. ಬರ್ಲಿ ಬಿಡಿ ಶಿವಪ್ಪನವ್ರೆ, ಕೊಡೋ ಪದ್ಧತಿ ಇದೆ ಅಂದ್ಮೇಲೆ ಕೊಡ್ಲೇಬೇಕು. ಕೊಡದೆ ಏನ್ ಮಾಡ್ತೀರಾ? ಯಾರ್ದು ದುಡ್ಡು ಸಿಕ್ಕಿದ್ರೆ ದಿವಸ ಜಾತ್ರೆನೆ ನಡೆಸ್ತೀರಾ? ಅಲ್ಲ ಅವಳು ಸುರಿದು ಸುರಿದು ಕೊಡ್ತಿರ್ತಾಳೆ, ಇಲ್ಲಿ ನೀವು ಹಿರಿದು ಹಿರಿದು ಕೊಡ್ತಿರ್ತೀರಾ. ಕೊನೆಗೆ ನಮ್ ಕೈ ಸಿಗೋದು ಚಿಪ್ಪೆ. ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ಹೇಳು, ಯಾರೋ ಬಂದು ಅವ್ರ ಮಗಳು ಮದುವೆಗೆ ಅಂತ ದುಡ್ಡು ಕೇಳಿದ್ರು. ಇವ್ರು ಇವ್ರ ಇಷ್ಟ ಬಂದಷ್ಟು ದುಡ್ಡು ಕೊಟ್ರು. ಇರಿ ಇರಿ ಶಿಲಮ್ನರೇ, ಆತರ ಯಾವತ್ತೂ ಒಳ್ಳೇದಲ್ಲ. ಯಜಮಾನ್ರೆ, ಇವ್ರು ಹೇಳ್ದಾಗೆ ರಾಮಣ್ಣ ದುಡ್ಡು ಕೊಟ್ಟಿದ್ದೇನ ನಿಜ, ಆದ್ರೆ ಅದವ್ರ ಸ್ವಂತದ್ದು. ಸ್ವಂತ ಹಣದಲ್ಲಿ ಬೇಡ, ಅದನ್ನ ಯಜಮಾನ ಹಣದಲ್ಲೇ ಕೊಡ್ಬೇಕು ಅಂದ್ರೆ ಇವ್ರು ಕೇಳಲಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ತೆ ಇವ್ರು ಸಿಡ್ಬಿಡ್ತಾ ಇದಾರೆ. ಅಷ್ಟೇ ಅಲ್ಲ ಯಜಮಾನ್ರೆ, ತನಗೂ ತನ್ನ ಹೆಂಡತಿಗೂ ಪ್ರತಿ ತಿಂಗಳು ಏನ್ ಖರ್ಚಾಗುತ್ತೆ ಅದನ್ನು ಕೊಡ್ತಾ ಇದಾರೆ. ಈ ವಿಷಯ ನಿಂಗೆ ಗೊತ್ತಿರ್ಲಿಲ್ವಾ? ಗೊತ್ತು, ಗೊತ್ತಿದ್ದು ಹೇಳಿಲ್ವಾ? ಅಲ್ಲ ಪರಮಣ್ಣ, ನೀನ್ ದುಡ್ಡು ಕೊಟ್ಟು ಮನೇಲಿ ಇರ್ಬೇಕಾಗಿದ್ರೆ ನನ್ನ ಮಗಳು ನಿನ್ ಮದುವೆ ಆಗ್ಬೇಕಾಗಿರಲ್ಲ, ಕೆಲಸ ಮಾಡಿ ಕೂಲಿ ತಗೋಬೋದಾಗಿತ್ತು. ಅಲ್ಲ ಮಾವಯ್ಯ, ನಾನ್ ನಿಮ್ ಮನೆ ಅಡಿಯಾಗಿದ್ದೀನಿ, ನೋಡೋರು ಏನ್ ಅನ್ಕೋತಾರೆ? ಯಾರೋ ಏನೋ ಹೇಳ್ತಾರೆ ಅಂತ ನನ್ನ ಸಂಬಂಧ ಬಿಟ್ಕೊಡಕ್ಕಾಗತ್ತೇನೋ? ನೋಡು, ಇದೇ ಮೊದಲು ಇದೇ ಕೊನೆ, ಇಂಥ ವಿಷಯ ನನ್ ಕಿವಿಗೆ ಬೀಳ್ಬಾರ್ದು. ಹೇಳ್ಬಿಟ್ಟಿದ್ದೀನಿ. ಹೌದು, ಹಾ ಹೌದು. ಬೆಳಿಗ್ಗೆದ್ದು ಯಾರ ಮುಖ ನೋಡ್ದ? ಇರೋದೇ ಒಂದು, ಅದು ಸಿಟಿದು. ನನ್ ಮಾತ್ ಕೇಳಿದ್ರೆ ಹೀಗೆಲ್ಲ ಆಗ್ತಿತ್ತ? ಅವ್ರಂದಿ ಸಲ್ದಂತ ನೀನ್ ಬೇರೆ ಶುರು ಹಚ್ಕೊಂಡಿಯ. ಸರಿ, ನಾನ್ ಗದ್ದೆ ಕೊಟ್ಟಿದ್ದೀನಿ, ಊಟ ಅಲ್ಲಿ ಕಳಿಸ್ಬಿಡ. ಏನ್ ಕಳಿಸ್ತೀಯಾ?
ನಿಮಗೆ ಏನೇನು ಇಷ್ಟನೋ ಅದನ್ನೆಲ್ಲ ಕಳಿಸ್ತೀನಿ.